ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅನ್ಬಾಕ್ಸಿಂಗ್ ವಿಡಿಯೋ ಬರ್ತಿದೆ. ಸೊ ಆಲ್ರೆಡಿ ನೀವು ತಮ್ಮನಲ್ಲಿ ನೋಡಿರ್ತೀರಾ, ಸೊ ಅದು ಬೇರೆ ಯಾವುದಲ್ಲ, ಐಫೋನ್ 15. ಸೊ ನನ್ನ ಹತ್ರ ಇರೋದು ಬ್ಲೂ ಕಲರು, ಇದು 256 GB. ಫ್ಲಿಪ್ಕಾರ್ಟ್ನಲ್ಲಿ ಆಫರ್ ನಡೀತಾ ಇದೆ, January 26th ರಿಪಬ್ಲಿಕ್ ಡೇ ಸೇಲು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನಡೀತಿದೆ. ಆದರೆ ಐಫೋನ್ 15 ಅನ್ನೋದ್ರೂ ನಿಮಗೆ ಅಮೆಝಾನಲ್ಲಿ ಅವೈಲೇಬಲ್ ಇಲ್ಲ. ಸೊ ನೀವೇನಾದರೂ ಫ್ಲಿಪ್ಕಾರ್ಟಲ್ಲಿ ತಗೋತೀವಿ ಅಂತಂದರೆ ICICI ಬ್ಯಾಂಕ್ ಆಫರ್ನೆಲ್ಲ ಸೇರಿಸಿ EMI ಆ ಥರ ಆಪ್ಷನ್ಗಳೆಲ್ಲ ಇದೆ, ಅದನ್ನೆಲ್ಲ ಸೇರಿಸಿ ನಿಮಗೆ ಇವಾಗ 256 GB ಅರೌಂಡ್ 75,999 ಸೊ ಆ ಒಂದು ಟೈಮಲ್ಲೇ ನಾನು ಕೂಡ ಆರ್ಡ್ರ್ ಮಾಡಿದ್ದೆ. ಸೊ ಇವಾಗ ನಮ್ಮ ಕೈಯಲ್ಲಿ ಐಫೋನ್ 15 ಮೊಬೈಲ್ ಇದೆ, ಬನ್ನಿ ಓಪನ್ ಮಾಡೋಣ. ಸೊ ನನ್ನ ಹತ್ರ ಇರೋದು ಮೊದಲೇ ಹೇಳಿದಾಗೆ ಬ್ಲೂ ಕಲರು, ಹಾಗೆ 256 GB ವೇರಿಯಂಟ್ ಇರೋದು. ಇದು ಫ್ಲಿಪ್ಕಾರ್ಟಿಂದನೇ ಶೀಲ್ಡ್ ಆಗಿ ಬಂದಿರುತ್ತೆ. ಸೊ ಈ ಶೀಲ್ಡ್ನ ಓಪನ್ ಮಾಡಬೇಕು, ಬನ್ನಿ ನಾವು ಆ ಶೀಲ್ಡ್ನ ಓಪನ್ ಮಾಡೋಣ. ಐಫೋನ್ 15, ನಾನು ತೊಗೊಂಡಿರೋದು ಬ್ಲೂ, ನೋಡೋಕ್ಕೂ ಎಲ್ಲ ಚೆನ್ನಾಗಿದೆ. ಸೊ ಮ್ಯಾನ್ಯಲ್ನ ಕೊಟ್ಟಿದ್ದಾರೆ ಸೊ ಮೊಬೈಲ್ನ ಓಪನ್ ಮಾಡೋಕ್ಕಿಂತ ಮುಂಚೆ. ಸೊ ಇದ್ರ ಜೊತೆಗೆ ಬೈ ಡಿಫಾಲ್ಟು ಕಂಪನಿ ಕಡೆಯಿಂದನೇ Type-C to Type-C ಕೇಬಲ್ ಕೊಡ್ತಾರೆ. ಇದು ಚೆನ್ನಾಗಿ ಕೂಡ ಇದೆ. ನಾರ್ಮಲಾಗಿ ಮೊದಲೆಲ್ಲ ಪ್ಲಾಸ್ಟಿಕ್ ಕೋಟೆಡ್ ಬರ್ತಾಯಿತ್ತು, ಬಟ್ ಇವಾಗ ಫ್ಯಾಬ್ರಿಕ್ ಇದೆ ನೋಡಿ, ಕ್ವಾಲಿಟಿನೂ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಮ್ಯಾನ್ಯಲ್ಲು ಒಂದು ಸಿಮ್ ಇಜೆಕ್ಟರ್ ಟೂಲ್ನ ಕೊಡ್ತಾರೆ, ಮತ್ತು ಐಫೋನ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಬಿಟ್ಟರೆ ಒಂದು ಆ್ಯಪಲ್ ಕಡೆಯಿಂದ ಒಂದು ಲೋಗೋ ಕೂಡ ಕೊಡ್ತಾರೆ, ಅಂದರೆ ಸ್ಟಿಕ್ಕರ್ ಲೋಗೋ. ಸೊ ಫಸ್ಟ್ ಲುಕ್ಕಲ್ಲಿ ಬ್ಯಾಕ್ ಸೈಡಿಂದ ನಮಗೆ ಕಾಣಿಸೋದು ಕ್ಯಾಮ್ರಾ. ಸೊ ಇದು ಐಫೋನ್ದು ಔಟರ್ ಬಾಡಿ ಸೈಡ್ ನೋಡಿದ್ರೆ ಹೊರಗಡೆ ನಿಮಗೆ ಗ್ಲಾಸಿ ಫಿನಿಷಿಂಗ್ ಇದೆ, ಬ್ಯಾಕ್ ಸೈಡಲ್ಲಿ ಗ್ಲಾಸಿ ಫಿನಿಷಿಂಗ್ ಇದೆ, ಅದು ಮ್ಯಾಟ್ ಗ್ಲಾಸಿ ಫಿನಿಷಿಂಗು. ನಿಮಗೆ ಸೈಡ್ ಬಟನ್ ಸೆಕ್ಷನ್ ಈ ಕಡೆಲ್ಲ ಬಂದರೆ ಪ್ರೋ ವೇರಿಯಂಟು ಪ್ಲಸ್ ವೇರಿಯಂಟಲ್ಲಿ ಹೋದರೆ ನಿಮಗೆ ಇದನ್ನು ಟೈಟೇನಿಯಂ ಮಾಡಿದ್ದಾರೆ, ಬಟ್ ಇದನ್ನು ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್, ಸೌಂಡೇ ಸಕ್ಕತ್ತಾಗಿದೆ. ಅದು ಮೇಜರ್ 15 ವೇರಿಯಂಟಲ್ಲಿ ಮೇಜರ್ ಚೇಂಜಸ್ ಏನಪ್ಪ ಅಂತಂದರೆ Type-C ಪೋರ್ಟನ್ನು ಕೊಟ್ಟಿರೋದು. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮೊದಲಾಗಿದ್ರೆ ಐಫೋನ್ ಎಲ್ಲಾದರೂ ತೊಗೊಂಡೋಗ್ಬೇಕಂದ್ರೆ ಅದ್ರ ಜೊತೆಗೆ ಲೈಟ್ನಿಂಗ್ ಕೇಬಲ್ನ ತೊಗೊಂಡೋಗ್ಬೇಕಿತ್ತು, ಬಟ್ ಇವಾಗ ಲೈಟ್ನಿಂಗ್ ಕೇಬಲ್ ತೊಗೊಂಡೋಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಸೊ ಮೊಬೈಲು ಫಸ್ಟ್ ಲುಕ್ಕಲ್ಲಿ ತುಂಬ ಹ್ಯಾಂಡಿ ಆಗಿದೆ. ನಿಮಗೆ ಪ್ರೋ ಪ್ಲಸ್ಸು ಮತ್ತು ಪ್ರೋ ವೇರಿಯಂಟಲ್ಲಿ ಹೋದರೆ ಆ್ಯಕ್ಷನ್ ಬಟನ್ ಕೊಟ್ಟಿದ್ದಾರೆ, ಇದರಲ್ಲಿ ನಾರ್ಮಲ್ಲು ಸ್ಲೈಡಿಂಗ್ ಬಟನ್ ಕೊಟ್ಟಿದ್ದಾರೆ ಸೈಲೆಂಟ್ಗೆ. ಅದರಲ್ಲಿ ನೀವು ಆ್ಯಕ್ಷನ್ ಬಟನಲ್ಲಿ ಯಾವ್ದು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಬೋದು, ಬಟ್ ಇದರಲ್ಲಿ ಕಸ್ಟಮೈಸ್ ಆಪ್ಷನ್ ಏನು ಕೊಟ್ಟಿಲ್ಲ. ಇದು ಕನೆಕ್ಟಿವಿಟಿ ಟೆಕ್ನಾಲಜಿ ಎಲ್ಲ ನೋಡಿದ್ರೆ ಇದು Wi-Fi 6 ನಿಮಗೆ ಸಪೋರ್ಟ್ ಆಗುತ್ತೆ, ಹಾಗೆ ಬ್ಲೂಟೂತ್ ಬಂದುಬಿಟ್ಟು ನಿಮಗೆ 5.3 ತನಕ ಸಪೋರ್ಟ್ ಆಗುತ್ತೆ. ಅದು ಸ್ಕ್ರೀನ್ ಸೈಜ್ ಬಂದುಬಿಟ್ಟು ನಿಮಗೆ ಐಫೋನ್ 15 ನಿಮಗೆ 6.1 inches ಬರುತ್ತೆ ಸ್ಕ್ರೀನು. ಬಿಲ್ಡ್ ಕ್ವಾಲಿಟಿನೂ ಸಖತ್ತಾಗಿದೆ ಅಂತ ಹೇಳ್ಬೋದು. ನಿಮಗೆ ಪವರ್ ಬಟನ್ ಬಂದುಬಿಟ್ಟು ರೈಟ್ ಸೈಡಿಗೆ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಿಗೆ ನಿಮಗೆ ಸೈಲೆಂಟ್ ಬಟನ್ನು ಹಾಗೆ ವ್ಯಾಲ್ಯೂಮ್ ರಾಕರ್ಸ್ನ ಕೊಟ್ಟಿದ್ದಾರೆ, ಹಾಗೆ ಸ್ವಲ್ಪ ಕೆಳಗಡೆ ಬಂದರೆ ಸಿಮ್ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಒಂದು eSIM ಯೂಸ್ ಮಾಡಬೇಕು, ಹಾಗೆ ಮಾಡ್ಬೋದು. ಕ್ಯಾಮ್ರಾ ಸೆಕ್ಷನಿಗೆ ಬಂದರೆ ಇದು 48 MP ಇದೆ, ಹಾಗೆ ಸೂಪರ್ ಹೈ ರೆಸೊಲ್ಯೂಷನ್ ಫೋಟೋ ಕೂಡ ಇದು ಮಾಡ್ಬೋದು. ಹಾಗೆ ಫೋಟೋ ಸೆಕ್ಷನಿಗೆ ಬಂದರೆ ಇದರಲ್ಲಿ 2x ಟೆಲಿಫೋಟೋ ಸೆನ್ಸರ್ ಕೂಡ ಇದರಲ್ಲಿ ಇದೆ. ಸೊ ನೀವು ಅಪ್ ಟು 2x ತನಕ ಮಾಡ್ಬೋದು. ನೀವು ಪ್ರೋ ವೇರಿಯಂಟಿಗೆಲ್ಲ ಹೋದರೆ ಅದರಲ್ಲಿ ನಿಮಗೆ 6-8 ತನಕನೂ ಇದೆ, ಬಟ್ 15 ಒಂದು ಒಳ್ಳೆ ಕಂಫರ್ಟಬಲ್ ಹ್ಯಾಂಡ್ಸೆಟ್ ಅಂತಲೇ ಹೇಳ್ಬೋದು. ಓವರಾಲ್ ಎಕ್ಸ್ಪೀರಿಯನ್ಸ್ ನೋಡೋದಕ್ಕೆ ಹ್ಯಾಂಡಿಯಾಗಿ, ನಿಮಗೆ ಯೂಸ್ ಮಾಡೋದಕ್ಕೆ ತುಂಬ ಬಲ್ಕಿಯಾಗೂ ಇರೋದಿಲ್ಲ, ನಾರ್ಮಲ್ ಫೋನ್ನ ಯೂಸ್ ಮಾಡ್ದಂಗೆ ಅನಿಸುತ್ತೆ, ಕ್ಯಾರಿ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಉಂಟು. ದೊಡ್ಡಿದ್ರೆ ನೀವು ಪ್ರೋ ವೇರಿಯಂಟಿಗೆ ಹೋಗ್ಬೋದು. ಅದರಲ್ಲಿ ಅದಕ್ಕೂ ಇದಕ್ಕೆಲ್ಲ ಏನು ಚೇಂಜ್ ಅಂದರೆ ಬಾಡಿ ಬಂದುಬಿಟ್ಟು ಅದರಲ್ಲಿ ಟೈಟೇನಿಯಂ ಯೂಸ್ ಮಾಡಿದರೆ, ಇದರಲ್ಲಿ ನಾರ್ಮಲ್ ಅಲ್ಯೂಮಿನಿಯಂ ಬಾಡಿನ ಯೂಸ್ ಮಾಡಿದರೆ, ಮತ್ತು ಗ್ಲಾಸ್ ಬದಲಿಗೆ ಈ ಸಲ ಗ್ಲಾಸ್ ವಿತ್ ಮ್ಯಾಟಿ ಫಿನಿಷಿಂಗ್ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯೂಶ್ವಲಿ ಐಫೋನ್ ಅವರು ಯಾವುದೇ ಮೊಬೈಲ್ಗಳನ್ನ ಬಿಟ್ಟರೂ ಅದಕ್ಕೆ ಎಷ್ಟು ಬ್ಯಾಟ್ರಿ ಅನ್ನೋದನ್ನ ಅವರು ಮೆನ್ಷನ್, 26 hours ವಿಡಿಯೋ ಪ್ಲೇಬ್ಯಾಕನ್ನು ಕೊಡುತ್ತೆ ಅಂತ ಕಂಪನಿಯವರು ಕ್ಲೈಮ್ ಮಾಡ್ತಿದ್ದಾರೆ. ಈ ಒಂದು 15 ಅಪ್ ಟು 20 hours ವಿಡಿಯೋ ಪ್ಲೇಬ್ಯಾಕ್ ಇದೆ ಅಂತ ಹೇಳ್ತಾರೆ. ಆನ್ ಮಾಡೋಕ್ಕಿಂತ ಮುಂಚೆ ಹಾಗೆ ನಮ್ಮ ಹತ್ರ ಇರುವಂಥ ಇನ್ನೊಂದು ಬಾಕ್ಸ್ನ ಕೂಡ ಅನ್ಬಾಕ್ಸ್ ಮಾಡೋಣ. ನಮ್ಮ ಹತ್ರ ಇಲ್ಲಿರೋದು USB-C 20W ಪವರ್ ಅಡಾಪ್ಟರು. ನಾರ್ಮಲ್ ಚಾರ್ಜರಿಂದನೂ ಚಾರ್ಜ್ ಮಾಡ್ಬೋದು, ಬಟ್ ಏನಕ್ಕೆ ಐಫೋನ್ದೇ ತೊಗೊಂಡಿದ್ದೀವಿ ಅಂತಂದರೆ ಇಷ್ಟು ಕಾಸ್ಟ್ಲಿ ತೊಗೊಂಡು ಸುಮ್ಮನೆ ಯಾವುದೋ ಚಾರ್ಜ್ನ ಹಾಕ್ಕೊಂಡು ಬ್ಯಾಟ್ರಿ ಸುಮ್ಮನೆ ಏನಕ್ಕೆ ಹಾಳು ಮಾಡ್ಕೊಳೋದು ಅನ್ನೋ ಕಾರಣಕ್ಕೆ ಆಥರೈಸ್ಡ್ ಬ್ರ್ಯಾಂಡ್ ಇರುವಂಥ ಒಂದು ಅಡಾಪ್ಟರ್ನೇ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಓಪನ್ ಮಾಡೋಣ.
ಇದರಲ್ಲೂ ಅಷ್ಟೇ ನಾರ್ಮಲ್ಲು ಮ್ಯಾನ್ಯಲ್ನ ಕೊಡ್ತಾರೆ. ಮ್ಯಾನ್ಯಲ್ ಬಿಟ್ಟರೆ ಮತ್ತಿನ್ನೇನು ಸಿಗೋದಿಲ್ಲ. ಇದರಲ್ಲಿ ಚಾರ್ಜರು, ಅಡಾಪ್ಟರು, ಇದು 20 ವ್ಯಾಟ್ ಪವರನ್ನು ಹೊಂದಿರುವಂಥ ಚಾರ್ಜರು. ಇದ್ರ ಮೇಲೆ ಆ್ಯಪಲ್ ಸಿಂಬಲ್ ಕೂಡ ಇದೆ. ಸೊ ಇದನ್ನು ಆರಾಮಲ್ಲಿ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಕೂಡ ಮಾಡ್ಬೋದು. ಬನ್ನಿ, ಇನ್ಯಾಕೆ ತಡ ಮಾಡೋದು, ಮೊಬೈಲ್ನ ಸ್ವಿಚ್ ಆನ್ ಮಾಡೋಣ. ನಾರ್ಮಲಾಗಿ ಐಫೋನ್ ನಿಮಗೆ ಪಿಂಕ್ ಕಲರು, ಗ್ರೀನ್ ಕಲರ್, ಬ್ಲ್ಯಾಕ್ ಮತ್ತು ಬ್ಲೂ ಮತ್ತು ಯೆಲ್ಲೋ ಕಲರಲ್ಲಿ ಸಿಗುತ್ತೆ. ಸೊ ನಿಮಗೆ ಸ್ಟೋರೇಜ್ ಬಂದುಬಿಟ್ರೆ 128 GB ಇದೆ, 256 GB ಇದೆ, ಹಾಗೆ 512 GB ಕೂಡ ಉಂಟು. ಬಾಕ್ಸಲ್ಲಿ ನಾವು ಆಲ್ರೆಡಿ ನೋಡಿದಾಗೆ ಹ್ಯಾಂಡ್ ಸೆಟ್ ಇರುತ್ತೆ, ಹಾಗೆ ಒಂದು USB Type-C to Type-C ಒಂದು ಕೇಬಲ್ ಇರುತ್ತೆ, ಹಾಗೆ ಯೂಸರ್ ಮೆನ್ಯಲ್ಲೂ ಸಿಮ್ ಇಜೆಕ್ಟರ್ ಟೂಲು ಮತ್ತು ಐಫೋನ್ ಸ್ಟಿಕ್ಕರ್ ಕೂಡ ಇರುತ್ತೆ. ಮತ್ತು ಹಾಗೆ ಸಿಮ್ ಟೈಪ್ ಬಂದುಬಿಟ್ರೆ ಮೊದಲು ಹೇಳಿದಾಗೆ ಡ್ಯುಯಲ್ ಸಿಮ್ ಇರುತ್ತೆ, ಒಂದು ಫಿಸಿಕಲ್ ಸಿಮ್ಮು ಮತ್ತು ಇನ್ನೊಂದು ಇ ಸಿಮ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಐಫೋನಲ್ಲಿ ಮೇಯ್ನ್ ಚೇಂಜಸ್ ಏನಪ್ಪ ಅಂತಂದರೆ ಇಲ್ಲಿ ಡೈನಾಮಿಕ್ ಐಲ್ಯಾಂಡ್ನ ಕೊಟ್ಟಿರೋದು. ಇದರಲ್ಲಿ ಎಲ್ಲ ಥರ ಸೆಟ್ಟಿಂಗ್ಸ್ಗಳನ್ನ ಆಪ್ಷನ್ಗಳನ್ನ ಡೈನಾಮಿಕ್ ಐಲ್ಯಾಂಡ್ನಲ್ಲಿ ತೋರಿಸುತ್ತೆ. ನೆಕ್ಸ್ಟು ನಿಮಗೆ ಇದು ಅಲ್ಯೂಮಿನಿಯಂ ಡಿಸೈನ್ ಬರುತ್ತೆ, ಬಾಡಿ ಡಿಸೈನು. ಪ್ರೋ ವೇರಿಯಂಟಿಗೆ ನೀವೇನಾದರೂ ಹೋಗ್ತೀನಿ ಅನ್ನೋದಂದರೆ ನಿಮಗೆ ಟೈಟೇನಿಯಂ ಬಾಡಿ ಸಿಗುತ್ತೆ. ಇನ್ನೊಂದು ಮೇಜರ್ ಚೇಂಜಸ್ ಏನಪ್ಪ ಅಂತಂದರೆ A16 ಬಯೋನಿಕ್ ಚಿಪ್ಸೆಟ್ನ ಇದರಲ್ಲಿ ಕೊಟ್ಟಿರೋವಂಥದ್ದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ಕ್ರ್ಯಾಶ್ ಡಿಟೆಕ್ಷನ್ ಕೂಡ ಇದೆ ಅಂತಾರೆ. ಬಟ್ ಇಂಡಿಯಾದ ಸ್ಯಾಟಲೈಟಿಗೆ ಇದು ಯಾವುದೇ ರೀತಿಯ ಆಗೋದಿಲ್ಲ. ಇದೇನಿದ್ರೆ ಇವಾಗ USಅಲ್ಲಿ ಮತ್ತು ಬೇರೆ ಒಂದು ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಇನ್ನೂ ಸ್ಯಾಟಲೈಟಿಗೆ ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿಲ್ಲ, ಹಾಗಾಗಿ ಕ್ರ್ಯಾಶ್ ಡಿಟೆಕ್ಷನ್ ಇದು ಮಾಡೋದಿಲ್ಲ ಇಂಡಿಯಾದಲ್ಲಿ. ಸೊ ಇದ್ರದ್ದು ಫೀಚರ್ಸ್ಗಳಿಗೆ ಬಂದರೆ ಇದರಲ್ಲಿ 5G ಕೆಪಬಿಲಿಟಿಯನ್ನು ಹೊಂದಿರೋಂಥದ್ದು. ಆಮೇಲೆ ಸೊ ಇದ್ರ ಫ್ರಂಟ್ ಬಂದುಬಿಟ್ಟು ಸೆರಾಮಿಕ್ ಶೀಲ್ಡ್ ಫ್ರಂಟ್ ಅಂತಲೇ ಇದನ್ನು ಕರೀತಾರೆ. ಡಿಸ್ಪ್ಲೇಗೆ ಬಂದುಬಿಟ್ರೆ ಇದು ಸೂಪರ್ ರೇಷನಲ್ XDR ಡಿಸ್ಪ್ಲೇನ ಯೂಸ್ ಮಾಡಿರೋಂಥದ್ದು. ಹಾಗೆ ನಿಮಗೆ ಬ್ಯಾಕ್ ಸೈಡ್ ಬಂದುಬಿಟ್ರೆ ಅಡ್ವಾನ್ಸ್ಡ್ ಡ್ಯುಯಲ್ ಕ್ಯಾಮರಾ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಮತ್ತು ಇದು ಅಪ್ ಟು 20 hours ಆಫ್ ವಿಡಿಯೋ ಪ್ಲೇಬ್ಯಾಕ್ ಇದೆ ಅಂತಲೂ ಕಂಪನಿ ಕಡೆಯಿಂದ ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ನಾವು ಯೂಸ್ ಮಾಡ್ತಾ ಮಾಡ್ತಾ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. A16 ಬಯೋನಿಕ್ ಆ್ಯಪ್ ಚಿಪ್ಸೆಟ್ಟನ್ನು ಕೊಟ್ಟಿರೋಂಥದ್ದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಸೊ ನೀವು ಕ್ಯಾಮ್ರಕ್ಕೆ ಬಂದರೆ ನೋಡ್ಬೋದು 0.5x, 1x ಮತ್ತು 2x ಟೆಲಿಫೋನಿಕ್ ಸೆನ್ಸರ್ನ ಕೂಡ ಕೊಟ್ಟಿದ್ದಾರೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ. ಸೊ ನೀವು ನಾರ್ಮಲ್ ಪ್ರೈಸಿಗೆ ಏನಾದರೂ ತಗೋತೀನಿ ಈ ಮೊಬೈಲ್ನ ಅನ್ನೋದ್ರೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಬಟ್ ಓವರಾಲ್ ನಿಮಗೆ ಫೀಚರ್ಸು ಆಮೇಲೆ ಸೆಕ್ಯೂರಿಟಿ ವೈಸ್ ಎಲ್ಲ ನೋಡಿದ್ರೆ ಐಫೋನ್ ಇಸ್ ದ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ನೀವು ತೊಗೊಳ್ಬೇಕಾದ್ರೆ ಪ್ರೈಸ್ನ ಕರೆಕ್ಟಾಗಿ ಚೆಕ್ ಮಾಡಿ ನೋಡಿ. ನಾನು ಅಮೆಝಾನ್ ಫ್ಲಿಪ್ಕಾರ್ಟ್ ಕೂಪನ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಆ ಅಪ್ಲಿಕೇಶನ್ ನೀವು ಕ್ರೋಮ್ ಬ್ರೌಸರ್ನೆಲ್ಲಾದರೂ ಎಕ್ಸ್ಟೆನ್ಷನ್ಗೆ ಹಾಕ್ಕೊಂಡ್ರೆ ಯಾವ ವೆಬ್ಸೈಟಲ್ಲಿ ಈ ಫೋನು ಕಡಿಮೆಗೆ ಅವೈಲೇಬಲ್ ಇದೆ ಅಂತ ನೋಡ್ಬೋದು. ಸೊ ನಾನು ಅದೇ ಥರ ನೋಡಬೇಕಾದ್ರೆ ನಿಮಗೆ ಇದು ಫ್ಲಿಪ್ಕಾರ್ಟ್ನಲ್ಲಿ 75,999 ಇತ್ತು. ಸೊ ಆ ಪ್ರೈಸನ್ನು ನೋಡಿ ಅದರಲ್ಲಿ ಪ್ರೈಸ್ ಡೌನ್ ಆಗುತ್ತೆ ಅಂತ ಗೊತ್ತಿತ್ತು. ಅದನ್ನು ನೋಡಿಬಿಟ್ಟು ನಾನು ಇವಾಗ ಬೈ ಮಾಡಿರೋದು. ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು 256 GB, ನಾರ್ಮಲಾಗಿ ನಿಮಗೆ ತೊಗೋಬೇಕಂದ್ರೆ 89,000 ಆಗುತ್ತೆ. ಸೊ ನಮಗೆ ಸಿಕ್ಕಿರೋದು 75,000ಗೆ, ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ನೆನೆಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.